ಚುನಾವಣಾ ಚದುರಂಗಕ್ಕೆ ಸ್ವಾಗತ ನಾನು ರಾಘವೇಂದ್ರ ಗುಡಿ ಚುನಾವಣಾ ಚದುರಂಗದ ಆಟ ಸಕ್ಕತ್ ಇಂಟರೆಸ್ಟಿಂಗ್ ತರನನ್ನ ತೆಗೆದುಕೊಳ್ಳತಾ ಇದೆ ಪಕ್ಷದಲ್ಲೇ ಅಸಹಕಾರ ಚಳುವಳಿ ಶುರುವಾಯಿತು ಡಿಸಿಎಂ ಡಿಕೆ ಶಿವಕುಮಾರ್ ಗೆ ಇಂಥ ಒಂದು ಪ್ರಶ್ನೆ ಮೂಡತಾ ಇದೆ ಹಾಗಿದ್ರೆ ಪಕ್ಷದೊಳಗಡೆನೆ ಡಿಕೆ ಶಿವಕುಮಾರ್ ವಿರುದ್ಧ ಯಾರು ದಾಳವನ್ನ ಉರುಳಿಸಿರೋದು ಅದಕ್ಕೆ ಅವರ ಪ್ರತಿ ದಾಳ ಹೇಗಿರುತ್ತೆ ಜೊತೆಗೆ ವಿಪಕ್ಷಗಳು ಯಾವ ರೀತಿಯಾಗಿರತಕ್ಕಂತ ತಮ್ಮ ನಡೆಯನ್ನ ಪ್ರದರ್ಶನ ಮಾಡ್ತಾ ಇದ್ದಾವೆ ಇವೆಲ್ಲವೂ ಕೂಡ ಒಂದು ಕಡೆ ಕುತೂಹಲವನ್ನ ಮೂಡಿಸ್ತಾ ಇದೆ ಇನ್ನ ಕೆಜಿಎಫ್ ನಾವು ಎಷ್ಟು ಸಿನಿಮಾ ಬಗ್ಗೆ ಹೇಳ್ತಿಲ್ಲ ಬದಲಿಗೆ ಕೋಲಾರ ಕ್ಷೇತ್ರದ ಬಗ್ಗೆ ಹೇಳ್ತಾ ಇದೀವಿ ಅದು ಕೂಡ ಒಂದು ಲೋಕಸಭೆ ದೃಷ್ಟಿಯಿಂದ ಒಂದು ಗೋಲ್ಡ್ ಮೈನ್ ತರನೇ ಅದನ್ನ ಗೆಲ್ಲೋ ಅಂತವರು ಯಾರು ಅಲ್ಲಿ ಏನೆಲ್ಲ ಒಂದು ಲೆಕ್ಕಾಚಾರಗಳು ನಡೀತಾ ಇದಾವೆ ಅದು ಕ್ಷೇತ್ರ ಕುರುಕ್ಷೇತ್ರದ ವಿಶೇಷ ಹಾಗಿದ್ರೆ ಈ ಕ್ಷೇತ್ರ ಕುರುಕ್ಷೇತ್ರ ಇರಬಹುದು ಅಥವಾ ದಾಳ ಪ್ರತಿ ದಾಳದ ವಿಚಾರ ಇರಬಹುದು ಅವೆಲ್ಲವನ್ನ ಕೂಡ ವಿಸ್ತೃತವಾಗಿ ಚರ್ಚೆಯನ್ನ ಮಾಡ್ತಾ ಹೋಗ್ತೀವಿ ಅದಕ್ಕಿಂತ ಮುಂಚಿತವಾಗಿ ಹೆಡ್ಲೈನ್ಸ್ ರಾಜ್ಯಸಭೆ ಲೋಕಸಭೆ ಗೆಲ್ಲಲು ಕಾಂಗ್ರೆಸ್ ರಣತಂತ್ರ ಡಿಸಿಎಂ ಡಿಕೆಶಿ ಡಿನ್ನರ್ ಮೀಟಿಂಗ್ ಗೆ 9 ಸಚಿವರು ಗೈರು ಚುನಾವಣೆ ಸ್ಪರ್ಧೆ ಒತ್ತಡಕ್ಕೆ ಪರೋಕ್ಷ ಸಮಾಧಾನ ಜೆಡಿಎಸ್ ಶಾಸಕ ಶರಣಗೌಡ ಕುಂದಕೂರಿಗೆ ಕಾಂಗ್ರೆಸ್ ಗಾಳ ರಾಜ್ಯಸಭೆಯಲ್ಲಿ ನಮ್ಮ ಅಭ್ಯರ್ಥಿಗೆ ಮತ ಹಾಕುವಂತೆ ಒತ್ತಡ ಅಡ್ಡ ಮತದಾನ ಆಗಬಹುದು ಅಂತ ಶರಣಗೌಡ ಕುಂದಕೂರ್ ಕೋಲಾರದಲ್ಲಿ ರಂಗೇರಿದ ಲೋಕಸಭೆ ಎಲೆಕ್ಷನ್ ಅಖಾಡ ಅಳಿಯನ ಪರ ಲಾಬಿ ಮಾಡುತ್ತಿದ್ದಾರ ಕೆಎಚ್ ಮುನಿಯಪ್ಪ ದೋಸ್ತಿಯಿಂದ ಅಖಾಡಕ್ಕೆ ಇಳಿತಾರ ನಿಸರ್ಗ ನಾರಾಯಣಸ್ವಾಮಿ ಇವತ್ತಿನ ಈ ಚುನಾವಣಾ ಚದುರಂಗದ